ಯಥಾಗತಿ ಅಂತ ಕ್ಯಾಲ್ಕುಲೇಷನ್ ಮಾಡಿ. ಇವತ್ತು ಚೈನಾದೊಳಗೆ 60 ಪಲ್ಲ ಭತ್ತ ಬೆಳೀತಾರ, ಅಲ್ಲಿನ್ನು ಪಲ್ಲಾದೊಳಗೆ ವೇಸ್ಟ್ ಸಿಸ್ಟಮ್ ಐತಿ. ಅದಕ್ಕೆ ನಾನೇನ್ ಹೇಳತ್ತೀನಿ ಅಂದ್ರೆ, ಒಂದ್ಸಲ ಪ್ರಯತ್ನ ಮಾಡ್ರಿ. ನಿಮ್ದು 100 ಭತ್ತ ಜಮೀನ್ ಐತಿ ಅನ್ನೋದು ನನಗಂತೂ ಗೊತ್ತಿಲ್ಲ, ನಿಮ್ಮೂರಾಗೂ ಯಾರಿಗೂ ಗೊತ್ತಿಲ್ಲ, ದೇಶದಾಗೂ ಗೊತ್ತಿಲ್ಲ. ನೀವೇನಾರ 60 ಪಲ್ಲ ಭತ್ತ ಬೆಳೆದ್ರೆ ದೇಶದೊಳಗೆ ಪರಿಚಯ ಆಗ, 100 ಜಮೀನ್ ಪರಿಚಯ ಆಗದಲ್ಲ ನಿಮ್ದು. ಏನ್ ಏನ್ ಪರಿಚಯ ಆಗತ್ತೆ ನಿಮ್ದು? 60 ಪಲ್ಲ ಭತ್ತ ಬೆಳೆದ ಅಂತ ಪರಿಚಯ ಆಗ. ಬಹಳಷ್ಟು ನೀವು ವೈಟ್ ಕಾಲರ್ ಇರ್ಬೋದು, ಏನೇನೋ ಇರ್ಬೋದು, ಆದ್ರೆ ಅದ್ರಾಗ ಏನು ಲಾಭ ಆಗಿಲ್ಲ. ನಾ ಏನ್ ಕೇಳತ್ತೀನಿ, ಕಪ್ಪು ಬೆಳೆ ಆಗ್ತೀರಿ, ಕಪ್ಪನ್ನ 150 200 ಮಾಡಕ್ಕೆ ಒಂದು ಪ್ರಯತ್ನ. ಭತ್ತನ ಅದು 80 ನಿಮಗೆ ಸಿಕ್ಕಿಂ ರಾಜ್ಯ ನಿಮಗೆ ಆರ್ಗ್ಯಾನಿಕ್ ಅಂತ ಗೊತ್ತೈತಿ. ಸಿಕ್ಕಿಂ ರಾಜ್ಯದೊಳಗೆ 77 ಕ್ವಿಂಟಲ್ ಮೆಕ್ಕೆಜೋಳ ಬೆಳೆದಿದ್ದ ದಾಖಲೆ ಒಂದ್ ಎಕರೆ. ಹಂಗಾದ್ರೆ ನಾವು ದಾಖಲೆ ಮಾಡ್ಕೊಂಡ್ರೆ ಏನ್ ಮಾಡಕತ್ತೀಗೆ? 8 ಕ್ವಿಂಟಲ್ 80 ಮಾಡ್ಬೇಕಾದ. ಆದ್ರೆ ನಾವೇನ್ ಮಾಡತ್ತೀವಿ? ಸಾಧ್ಯನೇ ಇಲ್ಲ. ಏನ್ ಬೇಕಾದ್ ಮಾಡ್ಲಿ, ಅವ ಒಂದ್ ಎಕರೆ ಹೊಲ ಬಿಟ್ಬಿಡ್ತಾನೆ ಅವಂಗೆ. ಅಲ್ಲೇ ಅವನ ಅದ ಒಂದ್ ಎಕರೆ ಮಾರಿ ಬ್ಯಾಂಕ್ನಾಗ ಎಫ್ ಡಿ ಇಟ್ಟು 80 ಬೆಳೆಯಕ್ಕೆ ಟ್ರೈ ಮಾಡ. ನೀನ್ ಹೇಳತ್ತಿಲ್ಲ, ಅದನ್ನ ಬಿಟ್ಟು ಯಾವ್ದು ಮಾಡ್ಬೇಕು ನಾವು? ನನಗೆ ಯಾಕೆ ಕೊಡ್ತೀವಿ ಒಂದ್ ಎಕರೆ ಜಮೀನು? ಅದನ್ನ ಮಾರ್ತೀಕ ಬ್ಯಾಂಕ್ನಾಗ ಎಫ್ ಡಿ ಇಡು. ನೀ ಸಹಾಯ ಮಾಡ, ಏನ್ ಪ್ರಯತ್ನ ಮಾಡು? 80 ಕ್ವಿಂಟಲ್ ಮೆಕ್ಕೆಜೋಳ ಬೆಳೆದ್ ಹೆಂಗ್ ಯಾವ ಬೆಳೆದ ನಮ್ಮ ಸಿಕ್ಕಿಮಕ್ಕೆ? ಒಂದ್ಸಲ ಪ್ಲೇನ್ ನಾಗ ಹೋಗದ, ಯಾಕಂದ್ರೆ ಜಮೀನ್ ಮಾರಿವಲ್ಲ, ದುಡ್ಡಂತೂ ಐತಿ. ಹೋಗಿ ಅವ್ನ್ ನೋಡಿ ಬರ್ರಿ, ಅವ್ನ್ ಬೆಟ್ಟ ಆಗ್ರಿ, ಹೆಂಗ್ ಬೆಳೆದಪ್ಪ 77 ಸುಳ್ಳ ಕರೇನ ಅದರ ಗೊತ್ತಾಗ್ಲಿ ಒಂದ್ಸಲ. ಆಮೇಲೆ ನೀವು ಯಾರ 53 ಬೆಳೆದಾನ ಅಂತಲ್ಲ, ಅವನ್ ಹಿಂಡ್ರಿ. ನೀ ಏನ್ ಮಾಡಿದಪ್ಪ 53 ಅಂತವ್ರು ಯಾರ್ಯಾರ ಅದಾರ ಎಲ್ಲಾರನ್ನು ಹುಡುಕ್ರಿ. ಅದು ಬಿಟ್ಟು ನೀವೇನ್ ಹೇಳತ್ತೀರಿ? ಸಾಧ್ಯರೋ ಮಾತು ಹೇಳ್ರಿ. ಎಂತ ಮಾತು ಹಿಂಗ ಮಾತಾಡಿ ನೀವೆಲ್ಲಾರು ಏನ್ ಮಾಡತ್ತೀರಿ? ಯಾಕಂದ್ರೆ ನೀವು ಆಗಸ್ಟ್ 15 ಕೃಷಿ ಪುರವಣೆ ತೆಗೀರಿ. ಆಗಸ್ಟ್ 15 ಸಂಯುಕ್ತ ಕರ್ನಾಟಕ ಕೃಷಿ ಪುರವಣೆ ನಮ್ಮ ಪೇಜ್ ಐತಿ ಫುಲ್. ಒಂದ್ ಎಕರೆಗೆ 14 ರೂಪಾಯಿ ಮೆಣಸಿನಕಾಯಿ ಬೆಳೆದಿದ್ದ ದಾಖಲೆ ಇದೆ. ಆಗಸ್ಟ್ 15 2012 ಕೃಷಿ ಪುರವಣೆ ಒಂದ್ ಪೇಜ್ ಫುಲ್ ನಂದ ಬರದ ಓಪನ್ ಮಾಡಿ ನೋಡ್ರಿ. ನಾ ಏನ್ ಹೇಳತ್ತೀನಿ, 12 ಬರಲ್ಲ ಅನ್ನಕೋಬೇಡ್ರಿ. ಈಗ ನಮ್ಮೇನು ಆನಂದ್ ಅಂತ ಹೇಳಿದ್ರೆ 53 ಕ್ವಿಂಟಲ್ ಏನ್ ಮೆಕ್ಕೆಜೋಳ ಬೆಳೆದಾನ, ಅವ 675,000 ಕ್ವಿಂಟಲ್ ಬೆಳೆದಾಗ ಪ್ರಯತ್ನ ಮಾಡಿ 2 ಟೈಮ್ ತಗೊಂಡಾನ. ಸಂಗರ್ ಮುಂದ ಅವ್ ಬೆಳಿತಾನ, ಯಾಕಂದ್ರೆ ನಾ 2004 ಪ್ರಾರಂಭ ಮಾಡಿ 2012 12 ಬೆಳೆದಿದ್ದು ಪ್ರಯತ್ನ 12 ಸೇರಿ ಬಂದ ನನಗೆ. ಪಕ್ಕಕ್ಕನ 7 ಮೆಣಸಿನ ಗಿಡ ಮಾಡಿದ 7 ಕಳ್ಸಕ್ ಆಗಿಲ್ಲ. ಕಾರಣ ಏನು? ಅವ್ ಮೊದ್ಲ ಹೇಳ್ಬಿಡಾನ ಸಾಧ್ಯ ಇಲ್ಲ ಅಂತ. ಮತ್ತೆ ಏನ್ ಹೇಳ, ಸರಿಗೆ ಹೇಳ್ಬಿಡಣ. ಈಗ ನಾವು ಬೀಜ ಬಿತ್ತಾಗತ್ತೀವಿ, ನಮ್ಮಲ್ಲಿ ಕಲ್ಚರ್ ನೋಡ್ರಿ. ಕಲ್ಚರ್ ಹೆಂಗಿತ್ತು ನಮ್ದು? ಭೂಮಿಗೆ ಎಂಟ್ರಿ ಹೊಡಿತಿದ್ವಿ, ಭೂಮಿಗೆ ನಮಸ್ಕಾರ ಮಾಡ್ತಿದ್ವಿ, ಮಣ್ಣು ಹಣಿಗೆ ಹಚ್ಚಿಕೊಂತಿದ್ವಿ, ಚಪ್ಪಲ್ ಹಾಕಿದ್ದಿಲ್ಲ ಜಮೀನ್ ಕಲ್ಚರ್ ಅದು. ಈಗ ನಾವು ಜಮೀನ ಹೊಂಟೇವಿ, ದಪ್ಪ ದಪ್ಪ ಬೂಟ್ ಹಾಕೊಂಡೇವಿ, ಭೂಮಿ ಗಟ್ಟಾಗಿದ್ದು ಗೊತ್ತಾಗ್ತಿಲ್ಲ ನಮ್ಗೆ, ಭೂಮಿ ಕೆಳಗಾಗಿದ್ದು ಗೊತ್ತಾಗ್ತಿಲ್ಲ, ಭೂಮಿ ಒಳಗೆ ಏನ್ ಆಕ್ಟಿವಿಟಿ ನಡೆಯುತ್ತೆ ಗೊತ್ತಿಲ್ಲ, ಮಣ್ಣು ಹಚ್ಕೊಂಡ್ರೆ ಧೈರ್ಯ ಇಲ್ಲ, ಯಾಕಂದ್ರೆ ಚರ್ಮ ರೋಗ ಬರೋ ಚಾನ್ಸಸ್ ಅದಾವು, ಬೂಟ ಕೇಳಿಲ್ಲ ಅಂದ್ರೂ ಧೈರ್ಯ ಇಲ್ಲ, ಕಾರ್ ಹೊಡೆಯ ಚಾನ್ಸಸ್ ಐತಿ, ಯೂರಿಯಾ ಹೆಚ್ಚಿಗೆ ಯೂಸ್ ಮಾಡೇವಿ, ಎಲ್ಲ ಗೊತ್ತಾಗ್ಯಾವ ನಮ್ಗೆ. ಆದ್ರೆ ಬದಲಾವಣೆಗೆ ನಮ್ ಕೈ ಹೊಂಟಿಲ್ಲ. ಬದಲಾವಣೆ ಕಡೆ ನಾವು ಇವತ್ತ ಹೋಗ್ಬೇಕು ಅಂದ್ರೆ ಆ ವ್ಯತ್ಯಾಸಗಳನ್ನ ನೀವು ಹಿಂಗ್ ನೋಡಕ್ ಚಾನ್ಸ್ ಐತಿ. ಯಾರಿಗೆ ಡೌಟ್ ಇರೋದು ಈ ಟೈಪ್ ನೋಡ್ರಿ, ಈ ಶೇಂಗಾ ನೋಡಿದ್ರೆ ಏನ್ ಅನ್ಸುತ್ತೆ ನಿಮ್ಗೆ? ಶೇಂಗಾ ಇದೆ ನೋಡಿರ್ಲಿಲ್ಲ ಶೇಂಗಾ? ಹಾ, ಇದನ್ನ ಉಲ್ಟಾ ನೋಡ್ರಿ. ಈಗೇನ್ ಗೊತ್ತಾಗ ನಿಮ್ಗೆ? ಇನ್ನೂ ಜಗ ಇದ್ರೆ ಬೆಳೆದಿತ್ತು, ಇನ್ನೂ ಜಗ ಇದ್ರೆ ಬೆಳೀತು ಸರ್, ಇನ್ನೂ ಬೆಳೀತಿತ್ತು. ಆದ್ರೆ ಇದಕ್ಕೆ ಜಗ ಇಲ್ಲ. 17 ನವೆಂಬರ್ದ ಹಾಕಿದ್ದು, ಯಾವಾಗ ಹಾಕಿದ್ದು? ನವೆಂಬರ್ 17 ಡಿಸೆಂಬರ್ 17 ಇದು ಇಲ್ಲ ಅಕ್ಟೋಬರ್ 17 ಅಂದ್ರೆ ನಿಮ್ಗೆ ಹೆಚ್ಚು ಕಡಿಮೆ 45 ಮೇಲೆ ಐತಿ. ಎಷ್ಟು? 45 ದಿವಸದ ಮೇಲೆ ಐತಿ. ಇಲ್ಲಿ 27 ಹಾಕಿದ್ದೆ, 25 ಆಗಿದೆ. ಇದು ಯಾವಾಗ ಹಾಕಿದ್ದು? 27. ಇದ್ರಾಗ ಡೆವಲಪ್ಮೆಂಟ್ ನೋಡ್ರಿ. ಹೌದ, ಇಲ್ಲಿ ಒಂದನ್ನಂತೂ ಅಬ್ಸರ್ವ್ ಮಾಡ್ರಿ ನೀವು. ನೀವೆಲ್ಲ
ಹೆಂಗ ಆಕಾವ್ ಅಂತ ಗೊತ್ತ, ಶೇಂಗಾದಲ್ಲಿ ಏನೇನ್ ಆಗ್ತಾವು ಎಲ್ಲ ನಿಮ್ಗೆ ಐಡಿಯಾ ಐತಿ. ಇದ್ರಾಗ ಇಲ್ಲಿ ಬರ್ದ ನಾವು 3 ml ಬಾಸ್ ಅನ್ನ ಇದ್ರ ಬಳಸಿವಿ. ಎಷ್ಟು? 3 ml. ಅದ್ರ ವಂಡರ್ ಥಿಂಗ್ಸ್ ಏನು ಅಂದ್ರೆ ಇದ್ರ ಜೊತೆಗೆ ಹಾಕಿರೋ ಬೀಜ ಹುಟ್ಲೇ ಇಲ್ಲ. ಕಾರಣ ಏನು ಅಂದ್ರೆ ಶೇಂಗಾಕ್ ಒಂದ್ಸಲ ನೀರ್ ಕೊಟ್ಟ ಮೇಲೆ ಮತ್ತ ನೀರ್ ಹಾಕಿದ್ರೆ ಏನಾಗದಲ್ಲ, ಅದು ಮೊಳಕೆನ ಆಗದಲ್ಲ, ಅದು ಕಬ್ಬೇರ್ ಬಿಡ್ತೈತಿ. ಆದ್ರೆ ಇದು ಅಂತದ್ರಾಗ ಹುಟ್ಟಿ ಬಂದೈತಿ. ಇದ್ರ ಜೊತೆಗೆ ಇರೋದು ಹುಟ್ಟಿಲ್ಲ, ಅದ್ರ ಜೊತೆಗೆ ಇರೋದು ಹುಟ್ಟಿಲ್ಲ. ಅರ್ಥ ಮಾಡ್ಕೊಡ್ರಿ, ಕೆಪಾಸಿಟಿನ ನೀವು ನೋಡ್ಬೇಕಾಗಿರೋದು ಬೇರೆ. ರೂಟ್ ಡೆವಲಪ್ಮೆಂಟ್ ಕೊಟ್ಟರೆ ವಾಟರ್ ಅನ್ನ ಅದೇನ್ ಮಾಡ್ತೈತಿ, ಹೊರಗಡೆ ಹಾಕಿ ಕೆಪಾಸಿಟಿ ಎದುರಾಗಿಂದ ಬರೋದದು. ಈಗ ಬಿಲ್ಡಿಂಗ್ ಹೈಟ್ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ನಾವು? ಬೇಸ್ ತಳಗೆ ಇಳಿಬೇಕು. ಎಷ್ಟು ತಳಗೆ ಇಳಿತೀವಿ ಬಿಲ್ಡಿಂಗ್, ಅಷ್ಟು ಮ್ಯಾಲ ಹೋಗ್ತೀವಿ. ಅಂದ್ರೆ ರೂಟ್ ಡೆವಲಪ್ಮೆಂಟ್ ಕಡೆ ನಾವ್ ಯಾರು ವರ್ಕ್ ಮಾಡತ್ತಿಲ್ಲ, ಬೇರುಗಳನ್ನ ನಾವ್ ಯಾರು ನೋಡತ್ತಿಲ್ಲ. ನೀವ್ ಏನೈತಿ ಈ ರೂಟ್ ಡೆವಲಪ್ಮೆಂಟ್ ಅನ್ನ ನೀವು ಯಾರ್ಯಾರು ಇದೀರಿ, ಒಂದು 3 ml ನೊಳಗೆ ನೀವು ರಿಸಲ್ಟ್ ಅನ್ನ ನಿಮ್ಮ ಇದ್ರೊಳಗ ನೋಡಬಹುದು. ಇಲ್ಲಿ ಹಂಗ ನಾ ತೋರಿಸ್ತೀನಿ, ಆಮೇಲೆ ನೋಡ್ಕೊಳ್ರಿ. ಇಲ್ಲಿ ಕಬ್ಬು ಐತಿ, ಕಾಣತ್ತಲ್ಲ ಕಬ್ಬು, ಹೌದ? ಇದ್ರ ಜೊತೆಗೆ ಹಾಕಿರೋ ಕಬ್ಬು ತೋರಿಸ್ತೇನೆ ನಾನು. ಒಂದು ವೆರೈಟಿ ಮೊಳಕೆ ಐತೆ ಇಲ್ಲ ನೋಡ್ರಿ, ಇಲ್ಲಿ ಮೊಳಕೆ ಐತಿ. ಇಲ್ಲಿ ಇನ್ನೊಂದು ವೆರೈಟಿ ಕಬ್ಬು ತೋರಿಸ್ತೇನೆ, ಇದು 27 ಹಾಕಿದ್ದು ಮೊಳಕೆ ಐತಲ್ಲ ನೋಡ್ರಿ. ಇದ್ರ ಲಿಕ್ವಿಡ್ 3 ml ಬಾಸ್, ಅದ್ರ ಹೊರಿಕೆ ಏನಿದು ಇರ್ಲಿ, ಆಮೇಲೆ ನೀವು ನೋಡ್ರಿ ಇಲ್ಲೇ ಇರ್ತದ. ಆಮೇಲೆ ನೋಡ್ರಲ್ಲ ಹಂಗ ಮುಂದಿದ್ದಕ್ಕೆ ಒಂದ್ ಚಾನ್ಸ್ ಗಡ ಬಂದ್ರೆ ಚಾನ್ಸ್ ಸರ್ ಇಲ್ಲ ನೋಡ್ರಿ. ಇದು ವೆರೈಟಿ ಬೇರೆ, ಅದ್ ವೆರೈಟಿ ಬೇರೆ ನೋಡ್ರಿ. ಆಮೇಲೆ ಬೇಕಾದ್ರೆ ಇದನ್ನ ಓಪನ್ ಮಾಡಿ ತೋರಿಸ್ತೇನೆ, ಇದ್ರ ಬೇರೆ ಎಷ್ಟದಾವು ಅಂತೇಳಿ. ಇದನ್ನೇನ್ ಮಾಡಿ ತೋರಿಸ್ತೇನೆ, ಓಪನ್ ಮಾಡಿ ತೋರಿಸ್ತೇನೆ. ಅದು ಎಷ್ಟು ಬೇರ್ಗಳನ್ನ ತಗೊಂಡತಿ, ಇದು ಎಷ್ಟು ಬೇರ್ ತಗೊಂಡತಿ. ಈ ಡಿಫರೆನ್ಸ್ ಅನ್ನ ನೀವು ತೋಟದೊಳಗೆ ಹಂಗಾರೆ ಇಲ್ಲ 3 ml ನೀವು ನೋಡ್ತೀನಿ ಅಂದ್ರೆ, ನಾವಲ್ಲಿ ನಿಮಗೆ 5 ಲೀಟರ್ ಬಳಕೆ ಮಾಡಕ್ ಹೇಳಿವಿ ಅಂದ್ರೆ ಕ್ರಾಪಿಗೆ ಅದು ಲಾಭ ಆಗುತ್ತೆ ಅಂತೀರಿ ಇಲ್ಲಂತ? ಟೆಸ್ಟಿಂಗ್ ಮಾಡಕ್ ನಿಮ್ಗೆ ಎಷ್ಟು ಬೇಕು ಜಾಗ ಅಂತ. ಅವ ಹಣ್ಣು ಮರವ ಹಣ್ಣಿನ ತಟ್ಟಿ ಎಷ್ಟು ಕೊಡ್ತಾನಲ್ಲ ನಿಮ್ಗೆ, ದ್ರಾಕ್ಷಿ ಹಣ್ಣು ಎಷ್ಟು ಕೊಡ್ತಾನಿಪ್ಪ ಟೇಸ್ಟ್? ಒಂದು ಮಾವಿನ ಹಣ್ಣು ಹೆಂಗ್ ಕೊಡ್ತಾನ? ಹೆಚ್ಚು ಕೊಡ್ತಾನೆ. ಒಂದ್ ಅರ್ಧ ಡಜನ್ ಚಿಕಣಿ ಮಾಡ್ಕೊಂಡು ನೋಡ್ರಿ ರಿಸಲ್ಟ್ ಮಾತ್ರ ಬರ್ರಿ ಅಂತ. ಎಷ್ಟ್ ಕೊಡ್ತಾನ? ಅವ್ ಕೊಟ್ಟಿದ್ದ ಸಿಪ್ಪೆ ತರಿಸ್ಲೇ ತಿಂದಿರ್ತೀರಿ, ಏನ್ ಮಾಡ್ತೀರಿ ಅಂದ್ರ ಸಮಾಧಾನ ಜಗದು ಜಗದು ಜಗದು. ಅದ್ರ ಸ್ವಲ್ಪ ಇರೋದು ಭಾರಿ ಟೇಸ್ಟ್ ಇರ್ತೈತಿ. ಅದೊಂದ್ ನಮ್ನಿ ಹೆಂಗ ದೇವಸ್ಥಾನ ಪ್ರಸಾದ ಇದ್ದಂಗ. ನೀವು ಟೆಸ್ಟ್ ಮಾಡಾಕ ಅಷ್ಟ ಜಗ ಸಾಕು ಅನ್ನೋದು ನಿಮ್ಗೆ ಐಡಿಯಾ ಇರ್ಲಿ. ನ್ಯೂಟ್ರಿಯಂಟು.